ಇವತ್ತು ಬೆಳಿಗ್ಗೆ ಇದೆಲ್ಲ ಆಚರಣೆ ಮಾಡಿದ ತಕ್ಷಣ ರಾಜ್ಯಪಾಲರು ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತ ಒಂದು ಪತ್ರವನ್ನ ಅವರ ಸೆಕ್ರೆಟರಿ ಮುಖಾಂತರ ಕಳಿಸ್ಕೊಂಡಿದ್ದಾರೆ. ರಾಜ್ಯಪಾಲರಿಗೆ 26/7 ಒಂದು ನೋಟಿಸ್ ವಿಚಾರವಾಗಿ ಈಗಾಗಲೇ ಉತ್ತರವನ್ನ ಸಮೇತ ನಾವೆಲ್ಲ ಡೀಟೇಲ್ ಆಗಿ ನಾವು ಕೊಟ್ಟಿದ್ದೆ. 1/8/2024 ಒಂದು ಸಂಪುಟ ಸಭೆಯನ್ನ ನನ್ನ ಅಧ್ಯಕ್ಷತೆಯಲ್ಲಿ ಸೇರಿ ಸರ್ಕಾರಕ್ಕೆ ರಾಜ್ಯಪಾಲರು ಕೊಟ್ಟಂತ ಘೋಷ ಪರಿವಾದ ಹಾಗೂ ದೇಶ ವೇಷದ ಪಿತೂರಿಯನ್ನ ಒಳಗೊಂಡಂತ ಹೇಳಿಕೆಯನ್ನ ತಿರಸ್ಕರಿಸಬೇಕು ಅಂತ ಹೇಳಿ ಸುದೀರ್ಘವಾಗಿ ನಾವು ದಾಖಲೆಗಳು ಕೂಡ ಬಿಡುಗಡೆ ಮಾಡಿದ್ದನ್ನ ತಾವೆಲ್ಲ ಗಮನಿಸಿದ್ವಿ. ಏನು ಕೆಲವು ಅನೇಕರು ದೂರುಗಳನ್ನ ಕೊಟ್ಟಿದ್ರು, ಒಬ್ರು ಇಬ್ರು ಮೂರು ಜನ ಅವೆಲ್ಲದೂ ಕೂಡ ತಿರಲಿಲ್ಲ ಅಂತ ಹೇಳಿ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಅಂಶಗಳಿದೆ, ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳಿದೆ ಇವೆಲ್ಲ ಗಮನದಲ್ಲಿ ತಿಳಿ ತಿಳಿಯಾಗಿ ಇದು ಪೂರ್ವವಾಗಿ ರಾಜಕೀಯ ಪ್ರೇರಿತವಾದಂತ ಕಂಪ್ಲೇಂಟ್ಗಳು, ಇದನ್ನ ನೀವು ಗಮನದಲ್ಲಿ ತೆಗೆದುಕೊಳ್ಬಾರ್ದು, ಇದನ್ನ ಸಂವಿಧಾನ ನೀವು ಉಳಿಸಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಕೊಟ್ಟಂತ ಏನು ಆಶೀರ್ವಾದ ಇದೆ ಆಶೀರ್ವಾದಕ್ಕೆ ಮನ್ನಣೆ ಮಾಡಬೇಕು, ನಮ್ಮ ಮುಖ್ಯಮಂತ್ರಿಗಳ ಅವರ ಅಧಿಕಾರದ ಅವಧಿಯಲ್ಲಿ ಯಾವ ತರದ ದುರುಪಯೋಗವನ್ನು ಕೂಡ ಮಾಡಿಕೊಂಡಿಲ್ಲ, ಯಾವ ಲೋಪದೋಷ ಕೂಡ ಆಗಿಲ್ಲ, ನಮ್ಮ ಸರ್ಕಾರದ ಅವಧಿಯಲ್ಲಿ ಯಾವುದೂ ಕೂಡ ಇದಕ್ಕೆ ಭಾಗಿ ಇಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಇವತ್ತು ಇಡೀ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ತಿಳಿಸಿದ್ದೇವೆ ಮತ್ತು ರಾಜ್ಯಪಾಲರು ಕೂಡ ನಾವು ತಿಳಿಸಿದ್ದೇವೆ. ರಾಜ್ಯಪಾಲರ ಹುದ್ದೆ ಬಹಳ ಘನತೆಗೆ ಬಹಳ ದೊಡ್ಡ ಗೌರವ, ಘನವೆತ್ತ ರಾಜ್ಯಪಾಲರಿಗೆ ನಾವೆಲ್ಲ ಗೌರವ ಕೊಡ್ತೇವೆ. ಇಡೀ ಸರ್ಕಾರ ಅವರ ಕೈ ಕೆಳಗಡೆ ಅವರ ಮಾರ್ಗದರ್ಶನದಲ್ಲಿ ಅವರ ಹೆಸರಿನಲ್ಲಿ ಒಂದು ಸರ್ಕಾರ ನಡೀತಾರೆ. ಸೊ ಅದರಿಂದ ನಾವು ಸಂವಿಧಾನದ ಮೌಲ್ಯಗಳನ್ನ ತಿಳಿಬೇಕು ಅನ್ನೋ ದೃಷ್ಟಿಯಿಂದ ಮೊದಲಿಂದ ಕೂಡ ನಾವೆಲ್ಲ ಪ್ರತಿಪಾದಿಸಿಕೊಂಡು ನಾವು ಬಂದಿದ್ದೇವೆ. ಯಾರೇ ಆಗಲಿ ನಾವು ಶಾಸಕರಾಗಿರ್ಬೇಕಾಗಲಿ, ಸಂಸದರಾಗಿರ್ಬೇಕಾಗಲಿ, ಮಂತ್ರಿಗಳಾಗಬೇಕಾಗಲಿ, ರಾಜ್ಯಪಾಲರಾಗಬೇಕಾಗಲಿ, ಜಡ್ಜ್ಗಳಾಗಬೇಕಾಗಲಿ, ಸಂವಿಧಾನದ ಮೌಲ್ಯವನ್ನ ತಿಳಿದೇವೆ ಅಂತೇಳಿ ಸಂವಿಧಾನದಲ್ಲಿ ಪೀಠಿಗೆಯಲ್ಲಿ ಏನು ಮಾತುಗಳು ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ, ಆ ಹಿನ್ನೆಲೆಯಲ್ಲಿ ನಾವೆಲ್ಲ ನಾವು ಕೆಲಸವನ್ನ ನಾವು ಮಾಡಿಕೊಂಡು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನಾವೆಲ್ಲ ನಡ್ಕೊಂಡು ನಾವು ಬಂದಿದ್ದೇವೆ. ಇವತ್ತು ನೇರವಾಗಿ ಗವರ್ನರ್ ಅವರು ಒಂದು ಪತ್ರವನ್ನ ಕಳಿಸ್ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ, ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಈ ರೀತಿ ನಾವು ಪರ್ಮಿಷನ್ ಅನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾವು ನಮ್ಮ ರಾಜಕೀಯವಾಗಿ ತಿಳ್ಕೊಂಡ್ಬಿಟ್ಟು ಯಾವ್ದಾದ್ರು ಪ್ರಾಸಿಕ್ಯೂಷನ್ ಆಗ್ಲಿ ಎನ್ಕ್ವೈರಿಗಾಗ್ಲಿ ಯಾವ್ದಾರ ಇಟ್ಟು ಒಂದು ಸಾಮಾನ್ಯ ಒಂದು ಕ್ರಿಮಿನರಿ ಎನ್ಕ್ವೈರಿ ನಾವು ಯಾರು ನಡೆಸಿದ್ವಿ, ಯಾವ್ದಾದ್ರು ಒಂದು ಎನ್ಕ್ವೈರಿ ಇಲ್ಲ ಲೋಕಾಯುಕ್ತದಲ್ಲಿ ಯಾರು ಒಂದು ಎನ್ಕ್ವೈರಿ ನಡೆದು ಯಾವ್ದಾದ್ರು ಒಂದು ರಿಪೋರ್ಟ್ ಏನಾದ್ರು ಬಂದಿದ್ರೆ ಆಯ್ತು, ನೀವು ಅದಕ್ಕೆ ಏನ್ ಬೇಕಾದ್ರೆ ಪ್ರಾಸಿಕ್ಯೂಷನ್ಗೆ ಒಂದು ಅವಕಾಶ ಕೊಡ್ಬೋದು ಅನ್ನೋದು. ಯಾಕೆಂದ್ರೆ ಹಿಂದೆ ಬೇಕಾದಷ್ಟು ಘಟನೆಗಳೆಲ್ಲ